ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ಶರಣು ಶರಣಾರ್ಥಿ. ಆರೋಗ್ಯ ಮತ್ತು ಆಧ್ಯಾತ್ಮದ ವಿಚಾರವನ್ನು ಮಾತಾಡ್ತಾ ಹೋಗುವಾಗ ಪಾವನ ಭೂಮಿ ಪುಣ್ಯ ಭೂಮಿ ಮನೋಸಂಕಲ್ಪದ ಸಂಪೂರ್ಣ ಬೀಜ ಶಿವ ಆ ಶಿವನನ್ನು ನೆನಪು ಮಾಡೋಣ. ಮತ್ತೊಮ್ಮೆ ಶಿವನ ನೆನಪಿನೊಂದಿಗೆ ಈ ಆರೋಗ್ಯ ಮತ್ತು ಆಧ್ಯಾತ್ಮದ ವಿಚಾರಗಳ ಬಗ್ಗೆ ಒಂದಷ್ಟು ನಾವು ನೀವು ಚರ್ಚಿಸೋಣ, ಅದರ ಬಗ್ಗೆ ಚಿಂತಿಸೋಣ, ಹೊಸ ಕಡೆ ಸಾಗೋಣ. ನವ ಯುಗಗಳ ರಚನೆ, ಯುಗಗಳು ಅಂತ್ಯ ಆಗ್ತಾ ಆಗ್ತಾ ಈ ಒಂದು ಈ ಕಲಿಯುಗ ಅಂತ ಏನು ಹೇಳ್ತೀವಿ, ಯುಗದ ಕೊನೆಯಲ್ಲಿ ನಾವು ಇದ್ದೇವೆ. ಯುಗ ಏಕೆ ಹೀಗೆ, ಯುಗ ಯಾಕೆ ಹೀಗೆ, ಅಥವಾ ಯುಗದ ಮಹಿಮೆಯು, ಅಥವಾ ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಮಾಡಿಕೊಂಡ ಒಂದು ಅಂತ್ಯದ ಪತನವೋ ಅಥವಾ ಉತ್ಥಾನವೋ ಅಂತ ನಾವು ನೋಡ್ತಾ ಇದ್ದೇವೆ. ಪ್ರಾಣಿ ಸಂಕುಲಗಳು ಒಂದು ಕಡೆ ನಾಶ ಆಗ್ತಾ ಇದೆ, ಪ್ರಕೃತಿ ಒಂದು ಕಡೆ ನಾಶ ಆಗ್ತಾ ಇದೆ. ಸ್ವಲ್ಪ ಆದರೂ ವಿಚಾರ ನಾವು ಮಾಡಬೇಕು, ಯಾಕೆ ನಾಶ ಆಗ್ತಾ ಇದೆ? ಮನುಷ್ಯನ ಸಂತತಿಗಳು ಈಗ ನಾವು ನೋಡುವಾಗ 600 ಕೋಟಿ ಮಿಕ್ಕಿ ಜನಸಂಖ್ಯೆ ನಮ್ಮಲ್ಲಿದೆ. ಒಳ್ಳೆಯ ವಿಚಾರಗಳನ್ನು ಮಾಡುವ ಒಬ್ಬ ವ್ಯಕ್ತಿಗೆ 5 ಜನ ಕೆಟ್ಟ ವಿಚಾರಗಳನ್ನು ಮಾಡುವವರು ಸಿಕ್ಕಿಬಿಟ್ರೆ ಆ ಒಬ್ಬ ವ್ಯಕ್ತಿಯೂ ಕೂಡ ಕೆಟ್ಟವನಾಗ್ತಾನೆ ಅನ್ನುವಂಥದ್ದು ಅಂಬೋಣ. ಆದರೆ ಆ ಒಳ್ಳೆಯ ವ್ಯಕ್ತಿಗಳು ಮಾಡುವ ವಿಚಾರಕ್ಕೆ ಕೆಟ್ಟ ವ್ಯಕ್ತಿಗಳು ಏನು ಕೊಡ್ತಾರೆ, ಆ ಹಿಂಸೆಯ ರೂಪಕ ಇದೆಯಲ್ವ, ಅದರಷ್ಟು ಪಾಪ ದೊಡ್ಡದು ಅಂತ ಹೇಳ್ತಾರೆ. ಪಾಪ ದೊಡ್ಡದಾಗ್ತದೆ ಅಂತ ಹೇಳಿದರೆ ಅದೊಂದು ದೊಡ್ಡ ಕಂದಕವೇ ಸೃಷ್ಟಿಸಿಕೊಂಡಂತೆ. ಈಗ ಕೆಟ್ಟವರ ಸಂಘ ಒಳ್ಳೆಯವರ ಸಂಘ ಅಂತ ಹೇಳಿದರೆ ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ನಾವು ಆವಾಗವಾಗ ಮಾತಾಡ್ಕೊಳ್ತೀವಿ, ಅವರಿಗೆ ತುಂಬ ಹೇಳಿದೆ ಆದರೂ ಕೂಡ ಕೆಟ್ಟ ಕೆಲಸವನ್ನು ಮಾಡ್ತಾ ಇದ್ದಾರೆ, ನಾ ತುಂಬ ಹೇಳಿದ್ದೆ ಆತ ಬದಲಾಗುವುದಿಲ್ಲ, ನಾ ತುಂಬ ಹೇಳಿದೆ ಆತ ಕುಡಿತದಿಂದ ಮುಕ್ತನಾಗುವುದಿಲ್ಲ, ಧೂಮಪಾನದಿಂದ ಮುಕ್ತನಾಗುವುದಿಲ್ಲ. ಹಾಗಾದರೆ ಆ ವ್ಯಕ್ತಿ ಒಳಗೆ ಏನಡಗಿದೆ? ಇದು ರಹಸ್ಯ. ಇದು ಇವತ್ತು ಚಿಂತನೆಗೆ ಈಡು ಮಾಡುತ್ತದೆ. ಅವನು ಯಾವುದೇ ದುಶ್ಚಟಗಳಿಗೆ ಬಲಿಯಾದ ಅಂತ ಹೇಳಿದರೆ ಆತನನ್ನು ಈಚೆಗೆ ಕರೆದುಕೊಂಡು ಬರೋದು ಇವತ್ತು ಸಮಾಜದಲ್ಲಿ ನಡೆಯಬೇಕಾದಂಥ ಒಂದು ದೊಡ್ಡ ವಿಚಾರ ಸಂಕೀರ್ಣ. ಅದು ಕಷ್ಟ ಸಾಧ್ಯ ಅಲ್ಲ. ಯಾಕೆ ಅಂತ ಕೇಳಿದರೆ ನಾವೆಲ್ಲರೂ ಒಳ್ಳೆಯ ಚಿಂತನೆಯನ್ನು ಮಾಡುವಾಗ, ಶಿವನ ಸಹಕಾರ ಇರುವಾಗ, ಈ ಪ್ರಕೃತಿಯಲ್ಲಿ ಶಿವನ ಸಂಪೂರ್ಣ ಸಹಯೋಗ ಇರುವಾಗ ನಾವು ತಿಳಿದವರು ತಿಳಿಯದವರನ್ನು ಬದಲಾಯಿಸುವುದು, ಇದು ಅನೇಕ ಬಾರಿ ನಮ್ಮ ಬಸವಣ್ಣನವರ ಚಿಂತೆಯಾಗಿತ್ತು. ಆ ಶಿವಲಿಂಗವನ್ನು ಕೊರಳಿಗೆ ಕಟ್ಟಿಕೊಂಡು ನಾವು ಎಷ್ಟು ಶಿವನನ್ನು ನೆನಪು ಮಾಡ್ತೇವೆ ಅಷ್ಟು ಶಿವ ನಮಗೆ ಒಲಿತಾನೆ. ಶಿವನನ್ನು ವರ್ಣಿಸಲಾಗದ ಪದಗುಂಜ, ಶಿವನ ಆ ಪ್ರೇಮ ವರ್ಣಿಸಲಾಗದ್ದು, ಅದು ಯಾವ ಮನುಕುಲಕ್ಕೂ ನಿಲುಕದ್ದು, ಮತ್ತು ಅದರಿಂದ ಆಚೆಗಿರುವಂತಹ ಪರಿಪೂರ್ಣ ಆಧ್ಯಾತ್ಮಿಕ ಲೋಕ. ಹಾಗೆ ನಾವು ಬರ್ತಾ ಹೋಗುವಾಗ ಈ ಮನುಷ್ಯನ ಸರಪಣಿಯನ್ನು ಬದಲಾವಣೆ ಮಾಡುವುದೇ ಎಲ್ಲರ ಗುರಿಯಾಗ್ತಾ ಇದೆ. ಇವತ್ತು ಎಲ್ಲರೂ ಅದಕ್ಕಾಗಿ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಒಂದು ಮನುಷ್ಯ ಬದಲಾದರೆ ಆ ಗ್ರಾಮ ಬದಲಾದರೆ, ಆ ತಾಲೂಕು ಬದಲಾದರೆ, ಆ ಜಿಲ್ಲೆ ಬದಲಾದರೆ, ಅಂದರೆ ಹೀಗೆ ಬದಲಾಗ್ತಾ ಹೋದರೆ ಆ ರಾಜ್ಯ ಖಂಡಿತವಾಗಿ ಒಂದಷ್ಟು ಒಳ್ಳೆಯ ರಾಜ್ಯವಾಗಿ ಮಾರ್ಪಡ್ತದೆ. ಶಿವನನ್ನು ನೆನಪು ಮಾಡುವುದು ಯಾಕೆ ಅಂತ ಹೇಳಿದರೆ, ನಾನು ನಿಮಗೆ ಕಳೆದ ಎಪಿಸೋಡಿನಲ್ಲಿ ಹೇಳಿದಂತೆ ಆ ಮಗು, ಆ ಮಗುವಿನ ತಂದೆ, ಆ ಮಗುವಿನ ತಾಯಿ, ಆ ಮಗುವಿಗೆ ಬರತಕ್ಕಂಥ ಆಧ್ಯಾತ್ಮಿಕ ಲೋಕ, ಇವುಗಳನ್ನೆಲ್ಲ ಇಟ್ಟುಕೊಂಡು ಈಗ ನಾನು ನಿಮಗೆ ಕಳೆದ ಸಂಚಿಕೆಯಲ್ಲಿ ಹೇಳಿದಂತೆ ಯುವ ಸಮುದಾಯದವರು ಹೇಳ್ತಾರೆ, ಯಾಕೆ ಆಧ್ಯಾತ್ಮಿಕ ಬೇಕು, ನಮಗೆಲ್ಲ ಆಧ್ಯಾತ್ಮಿಕ ಬೇಡವೇ, ನಮಗೆ ಬೇಡ ಎಲ್ಲ ಅದೆಲ್ಲ ಮುಪ್ಪಿನಲ್ಲಿ ಅಂತ. ಎಲ್ಲಿದೆ ಮುಪ್ಪು, ಎಲ್ಲಿದೆ ಪ್ರಾಯ? ಪ್ರಾಯವೂ ಇಲ್ಲ, ಮುಪ್ಪು ಇಲ್ಲ. ಇಲ್ಲಿ ದೇಹವು ಸಮಯಕ್ಕೆ ತಕ್ಕಂತೆ ಅದರ ಕೆಲಸವನ್ನು ಮಾಡ್ತದೆ.
ಸಮಯಕ್ಕೆ ತಕ್ಕಂತೆ ಅದು ನಮ್ಮ ಅಂತರಾತ್ಮವನ್ನು ಕಾಯ್ದಷ್ಟು ಕೊಂಡಷ್ಟು ಪವಿತ್ರತೆ ಇದ್ದಷ್ಟು ಅದು ಇರ್ತದೆ. ಯಾವಾಗ ಅಂತರಾತ್ಮನಿಗೆ ನೋವುಂಟಾಗ್ತದೆ, ಪಶ್ಚಾತ್ತಾಪ ಉಂಟಾಗ್ತದೆ, ಕರ್ಮದ ಭೋಗವನ್ನು ಅನುಭವಿಸಲಿಕ್ಕೆ ಶುರು ಮಾಡ್ತಾನೆ, ಆವಾಗ ಅದು ತನ್ನ ದೇಹವನ್ನು ಬಿಟ್ಟು ಹೋಗ್ಬಿಡ್ತದೆ. ಎಲ್ಲರೂ ಮಾತಿಗೆ ಹೇಳ್ತಾರೆ, ಅವ ಸತ್ತು ಹೋದ ಅಂತ. ಅದಕ್ಕೆ ಶಿವನ ಸ್ಪಷ್ಟ ನೋಡಿ, ಸತ್ತು ಹೋದ ಅಂತ ಹೇಳಿದ್ರೆ ಏನು ಸತ್ತು ಹೋಗುವುದು? ದೇಹ ಮಾತ್ರ ಹೋಗ್ತದೆ. ಶಿವ ಹೇಳ್ತಾನೆ, ಮಕ್ಕಳೇ ಆತ್ಮ ಶಾಶ್ವತವಾಗಿರ್ತದೆ. ಒಂದು ಕಂಪ್ಯೂಟರ್ನಲ್ಲಿ ನೀವು ನೋಡ್ಬೋದು, ಮೊದಲೆಲ್ಲ ಒಂದು ಮೆಮೊರಿ ಅಂತ ಹೇಳಿದ್ರೆ ಒಂದು ಇಷ್ಟು ದೊಡ್ಡದು ಕ್ಯಾಸೆಟ್ಸ್ಗಳು, ರೀಲ್ ಕ್ಯಾಸೆಟ್ಸ್ಗಳು ಬರ್ತಾ ಇದ್ವು. ಅದರಲ್ಲಿ ಒಂದು ಫಿಲ್ಮ್ಗಾಗುವಂತಹ, ಒಂದು 2-3 ಗಂಟೆಗಾಗುವಂಥ ಚಿತ್ರೀಕರಣವನ್ನು ಜೋಡಿಸ್ತಾ ಇದ್ದರು. ಅದನ್ನು VCR ಮೂಲಕ ನಾವೆಲ್ಲ ನೋಡ್ತಾ ಇದ್ದೀವಿ ಅವಾಗ. ಅದನ್ನು ಒಂದು 2000 ಇಸ್ವಿ ಅಂಜದಲ್ಲಿ ಅದನ್ನೆಲ್ಲ ನೋಡೋದು ಒಂಥರ ಬಹಳ ಖುಷಿ. ಈಗ ನಮ್ಮ ಮಕ್ಕಳ ಕೈಗೆ ಏನಾಗಿದೆ ಅಂದರೆ, ಸಣ್ಣ ಚಿಪ್ಪು ಸಿಕ್ಕಿಬಿಟ್ಟಿದೆ, ಮೆಮೊರಿ ಕಾರ್ಡ್ ಅಂತ ಹೇಳ್ತಾರೆ, ಸಣ್ಣ ಚಿಪ್ಪು. ಆ ಚಿಪ್ಪಿನಲ್ಲಿ ಇಡೀ ವಿಶ್ವದ 1-2.5-3 ಗಂಟೆಗೆ ಬೇಕಾಗುವ ಚಿತ್ರ ಅಲ್ಲ, 100 ಚಿತ್ರ ಹಿಡಿಸುವಷ್ಟು ಆ ಮೆಮೊರಿ ಕಾರ್ಡಿನಲ್ಲಿ ಶೇಖರಣೆ ಆಗ್ತಾ ಇದೆ. ನೀವು ಅರ್ಥ ಮಾಡಿಕೊಳ್ಳಿ, ಆತ್ಮ ಆಧ್ಯಾತ್ಮಿಕ ಆರೋಗ್ಯ ಪ್ರಪಂಚಕ್ಕೆ ಈ ವಿಜ್ಞಾನಗಳು ಎಷ್ಟು ಪೂರಕವಾಗಿರ್ತಾ ಇದ್ದೀವಿ ಅಂತ ನೀವು ಯೋಚನೆ ಮಾಡಿ ನೋಡಿ. ನಾವೆಲ್ಲ 2002-03 ಈ ಚಿತ್ರೀಕರಣ ಮಾಡುವಾಗೆಲ್ಲ ಎಷ್ಟು ಅದ್ದಾಡ್ತಿದ್ವಿ ಆ ಕ್ಯಾಮರದ ಆ್ಯಂಗಲ್ಗಳನ್ನು ನೋಡುವಾಗೆಲ್ಲ. ಇವತ್ತು ನೋಡಿ, ಕ್ಯಾಮರದ ಕೂತಲೇ 1.5 ಕಿಲೋಮೀಟ್ರ್ ಕೂತಲೇ ಚಿತ್ರೀಕರಣವನ್ನು ಮಾಡುವಷ್ಟು ತಂತ್ರಜ್ಞಾನಗಳು ಬಂದವು. ಅಂದರೆ ನೀವು ತಿಳ್ಕೊಳ್ಬೇಕು, ಮನುಷ್ಯ ಕರ್ಮಗಳನ್ನು ಜಾಸ್ತಿ ಮಾಡ್ತಾ ಇದ್ದಾನೆ, ಆ ಕಡೆಯಿಂದ ಹೊಸ ಸೃಷ್ಟಿಕೃತ ಪ್ರಪಂಚವನ್ನು ಕೂಡ ತಯಾರು ಮಾಡ್ತಾ ಇದ್ದಾನೆ. ಇಲ್ಲಿ ಕೇವಲ ಕೆಟ್ಟದ್ದು ಮಾತ್ರ ನಡೀತಾ ಇಲ್ಲ, ಒಂದು ಕಡೆ ಒಳ್ಳೆಯದು ಕೂಡ ನಡೀತಾ ಇದೆ. ಶಿವತತ್ವವನ್ನು ಪ್ರಸಾರಿಸ್ತಾ ಇದ್ದಾರೆ, ಶಿವತತ್ವವನ್ನು ಈ ಪ್ರಪಂಚಕ್ಕೆ ಕೊಡ್ತಾ ಇದ್ದಾರೆ, ಶಿವತತ್ವವನ್ನು ಈ ಸಮಾಜಕ್ಕೆ ಕೊಡ್ತಾ ಇದ್ದಾರೆ, ಶಿವತತ್ವವನ್ನು ಸಂಸಾರದಲ್ಲಿ ಕಾಣಿಸ್ತಾ ಇದ್ದಾರೆ, ಸಂಸಾರದಲ್ಲಿ ಶಿವನನ್ನು ತೋರಿಸ್ತಾ ಇದ್ದಾರೆ. ಇವೆಲ್ಲದರ ಕುರುಹಾಗಿ ಶಿವ ಶಿವ ಶಿವನೊಲುಮೆಯಿಂದ ಹೊಸ ಪ್ರಪಂಚ ಕೂಡ ಸೃಷ್ಟಿಯಾಗ್ತಾ ಇದೆ. ಕೆಟ್ಟದ್ದು ಕೂಡ ಅಳಿತಾ ಇದೆ, ಒಳ್ಳೆಯದು ಬರ್ತಾ ಇದೆ. ಕೇವಲ ನಾವು ಇವತ್ತು ಎಲ್ಲ ಮಾಧ್ಯಮಗಳಲ್ಲಿ ನೋಡುವಾಗ, ಒಂದಷ್ಟು ಕೊಲೆ, ಒಂದಷ್ಟು ಅತ್ಯಾಚಾರ, ಒಂದಷ್ಟು ವಂಚನೆ, ಒಂದಷ್ಟು ಸಮಸ್ಯೆಗಳ ಆತ್ಮಹತ್ಯೆಗಳು, ಇವುಗಳೆಲ್ಲ ನೋಡುವಾಗ ಯಾಕೆ ಹೀಗಾಗ್ತಾ ಇದೆ? ಸಮಾಜದಲ್ಲಿ ಇಂದು ಶಾಂತಿಗಳಿಗೆ ಯಾರು ಭಂಗವನ್ನು ಉಂಟು ಮಾಡ್ತಾ ಇದ್ದಾರೆ? ಇವನ್ನೆಲ್ಲ ಯೋಚನೆ ಮಾಡುವಾಗ ನೋಡಿ, ಆ ಪುಟ್ಟ ಮಗುವೊಂದು ಅಂಬೆಗಾಲಿಡ್ತಾ ಈ ಪ್ರಪಂಚಕ್ಕೆ ಬರ್ತದೆ. ಇವತ್ತಿನ ಈ ಪ್ರಪಂಚದಲ್ಲಿ ಆ ಮುಗ್ಧ ಮಗು ಬಾಲ್ಯದಲ್ಲಿಯೇ ಮೊಬೈಲನ್ನು ಕೇಳ್ತದೆ. ನೀವು ಆಶ್ಚರ್ಯ ಆಗಬಹುದು, ಬಾಲ್ಯದಲ್ಲಿಯೇ ಕೆಲವು ಮಗು ದೈವ ಸ್ವರೂಪವನ್ನಾಗಿ ಮಾಡ್ತದೆ, ಬಾಲ್ಯದಲ್ಲಿಯೇ ಕೆಲವು ಮಗು ವಿಜ್ಞಾನಗಳನ್ನು, ಇನ್ನೂ ಅದಕ್ಕೆ ಪಾಠವೇ ಸಿಗದೆ ವಿಜ್ಞಾನದ ತಂತ್ರಜ್ಞಾನಗಳನ್ನು ತಿಳಿಸ್ತದೆ. ಈಗ ನೋಡಿ, ಬಾಲ್ಯದಲ್ಲಿ ಆ ಮಕ್ಕಳಿಗೆ ಕ್ಯಾಮರಾ, ಮೊಬೈಲಿನಲ್ಲಿ ಕ್ಯಾಮರಾವನ್ನು ತೆಗೆದು ವಿಡಿಯೋ ಮಾಡೋದು, ಫೋಟೋ ಮಾಡೋದು ನ್ಯಾಚುರಲ್ ಆಗಿದೆ. ಮೊದಲೊಬ್ಬರು ವಿಡಿಯೋಗ್ರಾಫಿ ಫೋಟೋಗ್ರಾಫಿ ಅಂತ ಹೇಳಿದ್ರೆ ಅವರು 5, 10, 15 ವರ್ಷಗಳ ಕಾಲ ಅಭ್ಯಾಸವನ್ನು ಮಾಡ್ತಾ ಇದ್ದರು ಒಬ್ಬ ಛಾಯಾಗ್ರಾಹಕರು. ಇವತ್ತು ಏನಾಗ್ತಾ ಇದೆ, ಆ ಮಗು ಬಾಲ್ಯದಲ್ಲಿಯೇ ಕಲಿತಾ ಇದೆ. ಮಕ್ಕಳಿಗೆ ಸಣ್ಣಂದಿನಿಂದನೇ ಸಿಹಿ ತಿಂದಷ್ಟು ವಿಜ್ಞಾನಗಳ ಅವಲೋಕನಗಳನ್ನು ಮಾಡ್ತಾ ಇದ್ದಾರೆ, ವಿಮಾನಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇವುಗಳಿಗೆಲ್ಲ ಕಾರಣಗಳೇನು? ಇದನ್ನು ಹೇಳಲಾಗ್ತದೆ, ಒಂದಷ್ಟು ದಿನ ಶಿವನ ಒಲುಮೆಯಿಂದ ಈ ಸಮಾಜ ಸುಖ ಶಾಂತಿ ನೆಮ್ಮದಿಗಡೆಗಿತ್ತು, ಇವತ್ತು ಮತ್ತೆ ಅತ್ತ ಸಾಕ್ತಾ ಇದೆ. ಈ ಕಲ್ತಂಥ ಮಕ್ಕಳುಗಳೆಲ್ಲ ಬೇರೆ ಯಾರೂ ಅಲ್ಲ, ಹಿಂದಿನ ಜನ್ಮ ಜನ್ಮಗಳಲ್ಲಿ ಕಲ್ತುಕೊಂಡು ಬಂದಿರ್ತಾರೆ. ಮುಪ್ಪಾದಾಗ ಅವರು ಸತ್ ಹೋದರು, ಅಂದರೆ ಆ ದೇಹವನ್ನು ಬಿಟ್ಟು ಹೋಗ್ತಾರೆ. ನಿಮಗೆ ಹೇಳಿದಾಗೆ ಆ ಮೆಮೊರಿ ಕಾರ್ಡ್ ಇದೆಯಲ್ವಾ, ಹೇಗೆ ಆ ಚಿಪ್ಪಿನ ಆಕೃತಿಯಲ್ಲಿ ಅಂತರಾತ್ಮದಲ್ಲಿ ಹುದುಗಿರ್ತದೆ, ಅವುಗಳನ್ನು ಮತ್ತೆ
ಮತ್ತೆ ತನ್ನ ಹೊಸ ಜನ್ಮದಲ್ಲಿ ತೋರಿಸ್ತಾ ಬರ್ತಾರೆ ಅನ್ನೋದು ಪ್ರತೀತ. ಇದು ಶಿವ ಪ್ರತೀತ. ಶಿವನಿಗೆ ಗೊತ್ತಿರ್ತದೆ ಈ ಎಲ್ಲ ನಾಟಕಗಳು ಯಾವ ರೀತಿ ಸಾಗ್ತದೆ, ಎಲ್ಲಿಗೆ ಮುಟ್ತದೆ ಅನ್ನುವಂಥದ್ದು ಶಿವನಿಗೆ ಗೊತ್ತಿರ್ತದೆ. ಒಂದೊಮ್ಮೆ ನಮಗೂ ನಿಮಗೂ ಎಲ್ಲ ಗೊತ್ತಿದ್ದರೆ ಅಥವಾ ನಾವು ಈ ನಾಟಕವನ್ನು ತಿಳಿದುಕೊಂಡಿದ್ದರೆ ಎಂತಹ ವಿಘ್ನಗಳು ಬರ್ತಾ ಇದ್ದಿದ್ವಲ್ವ. ನಮಗೆ ಹಿಂದಿನ ಜನ್ಮದ ನಾಟಕಗಳೇ ಗೊತ್ತಿಲ್ಲ, ಮುಂದೆ ಏನಾಗ್ತದೆ ಅಂತ ಗೊತ್ತಿಲ್ಲ. ಎಲ್ಲಿ ಆದರೂ ಹಿಂದೆ ಆಗಿದ್ದು ಗೊತ್ತಿದ್ದು ಮುಂದೆ ಆಗೋದು ಗೊತ್ತಾಗಿದ್ದರೆ ಏನಾಗ್ತಾ ಇತ್ತು? ಅದಕ್ಕೆ ಈ ಎಲ್ಲದರ ರಹಸ್ಯವನ್ನು ಇಟ್ಟುಕೊಂಡವನು ಶಿವ ಮಾತ್ರ. ಅದಕ್ಕಾಗಿ ನಾನು ಹೇಳಿದ್ದು, ಬಾಲ್ಯದಿಂದಲೇ ನಾವು ಶಿವನನ್ನು ಸ್ತುತಿಸೋಣ. ಶಿವನಲ್ಲದೆ ಜಗವನ್ನು ಆಳ್ಪರು ಮತ್ತೊರೂ ಅರಿಲ್ಲ. ಶಿವನಿಂದಲೇ ಜಗತ್ತಿಗೆ ಬೆಳಕು ಬರಲಿಕ್ಕೆ ಸಾಧ್ಯತೆ ಇದೆ. ಹಾಗೆ ನಾವು ಓಂ ಅನ್ನುವಂತಹ ಉಚ್ಚಾರವನ್ನು ಹೃದಯದ ಮೂಲಕ ಹೆಚ್ಚು ಹೆಚ್ಚು ಮಾಡಿದಂತೆ ಆ ಕಂದಮ್ಮಗಳ ಪಾಲಿಗೆ, ಆ ಮನೆಯ ವಾತಾವರಣದ ಪಾಲಿಗೆ ಒಂದಷ್ಟು ಜ್ಞಾನ ದಿವಿಗೆ ಬರ್ತದೆ. ಹಾಗೆ ಸಾಕ್ತಾ 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 ಆ ಮಗು ತನ್ನ ಶಿಕ್ಷಣವನ್ನು ಮುಗಿಸುವಂಥ ಹಂತ ನೋಡಿ. ಇವತ್ತಿನ ಮಕ್ಕಳು ಶಿಕ್ಷಣವನ್ನು ಮುಗಿಸುವಾಗ ಏನೆಲ್ಲ ಎಡವಟ್ಟು ಮಾಡಿಕೊಳ್ತಾರೆ ನೋಡಿ. ತಂದೆ ತಾಯಿಗಳು ಹೊತ್ತು ಹೆತ್ತು ಸಾಕಿ ಆ ಮಕ್ಕಳ ಆರೋಗ್ಯಕ್ಕಾಗಿ ಜೀವನವನ್ನೇ ಮುಡುಪಾಗಿಡ್ತಾರೆ. ಆ ಮಕ್ಕಳ ಆರೋಗ್ಯ ಭಾಗ್ಯಕ್ಕಾಗಿ ಎಷ್ಟೆಷ್ಟು ದೇವರನ್ನು ಸ್ಮರಿಸಿ ಪ್ರಾರ್ಥಿಸ್ತಾರೆ. ಆ ಮಕ್ಕಳಿಗಾಗಿ ಹೊಸ ಹೊಸ ಹರಕೆಗಳನ್ನು ಹೊತ್ತುಕೊಳ್ತಾರೆ. ಇಷ್ಟೆಲ್ಲದರ ನಡುವೆ ಆ ಮಗು ತಂದೆ ತಾಯಿಯ ಮಾತನ್ನು ಕೇಳದೇ ಇದ್ದಾಗ ಏನು ಆ ತಂದೆ ತಾಯಿಗಳಿಗೆ ದುಗುಡ? ಆ ಒಂದು ನೋವು ಯಾರಿಗೆ ಹೇಳಿಕೊಳ್ಳಲಾರದಷ್ಟು ನೋವಾಗ್ತದೆ. ಅಂದರೆ ಶಿಕ್ಷಣದ ಸಮಯದಲ್ಲಿ ಶಿಕ್ಷಣವನ್ನೇ ನಾವು ಅಭ್ಯಾಸವನ್ನಾಗಿ ಮಾಡಬೇಕು. ಶಿಕ್ಷಣದ ಸಂದರ್ಭದಲ್ಲಿ ನಾವು ಬೇರೆಯದರ ಬಗ್ಗೆ ನಾವು ಚಿಂತನೆಯನ್ನು ಮಾಡಬಾರ್ದು. ನಾವು ಶಿಕ್ಷಣದ ಸಂದರ್ಭದಲ್ಲಿ ಬೇರೆಯ ಚಿಂತನೆಗಳನ್ನು ಮಾಡಿ ನಮ್ಮ ಮನೋವಿಕಾರಗಳನ್ನು ಹೆಚ್ಚಿಗೆ ಮಾಡಿಕೊಂಡು ವಿಕಾರಗಳ ರೂಟ್ನಲ್ಲಿ ನಾವು ಹೋಗಿಬಿಟ್ರೆ ನಮ್ಮ ಜೀವನ ಬೆಂಕಿಯಂತೆ ಸಾಗ್ತದೆ, ಬೆಂಕಿಯಂತೆ ನಮ್ಮ ಜೀವನ ಸಾಗ್ತದೆ. ಅದಕ್ಕೆ ನೀವು ಬದಲಾಗಬೇಕಂತ ಹೇಳಿದರೆ, ಶಿಕ್ಷಣವನ್ನು ಕಾರ್ಯಗತ ಮಾಡಿಕೊಳ್ಬೇಕಾದ್ರೆ ಶಿಕ್ಷಣವನ್ನು ಪಡೆದ ಶಿಕ್ಷಣವನ್ನು ಸಮಾಜಕ್ಕೆ ಕೊಡ್ತಾ ಹೋಗಬೇಕು. ಉದಾಹರಣೆಗೆ ಈ 7ನೇ ತರಗತಿಯನ್ನು ಮುಗಿಸಿ ಹೈಸ್ಕೂಲ್ ಜೀವನಕ್ಕೆ ಬಂದಾಗ ಒಂದಷ್ಟು ಬದಲಾವಣೆಗಳು ನಮ್ಮ ದೇಹದಲ್ಲಿ ಆಗ್ತದೆ. ದೇಹಗಳು ಪ್ರಕೃತಿಯಂತೆ ಬೆಳೀತಾ ಇರುವಾಗ ಈ ಬದಲಾವಣೆಗಳನ್ನು ನಾವು ಮಕ್ಕಳಲ್ಲಿ ತಿಳಿಸಿ ಮಕ್ಕಳನ್ನು ಆರೋಗ್ಯಯುತರಾಗಿ ಎಚ್ಚರಿಸಬೇಕು. ಮಕ್ಕಳನ್ನು ನಾವು ಆರೋಗ್ಯಯುತರನ್ನಾಗಿ ಎಚ್ಚರಿಸಬೇಕು. ಯಾಕೆಂತ ಕೇಳಿದರೆ, ಕೆಲವೊಂದು ಮಕ್ಕಳಿಗೆ ತನ್ನ ದೇಹದಲ್ಲಿ ಬದಲಾವಣೆ ಆಗ್ತಾ ಇರುವಂಥದ್ದು ಅವರಿಗೇನೋ ಒಂದು ರೀತಿಯ ಹೊಸ ಕಡೆ, ಹೊಸ ಅನ್ವೇಷಣ ಕಡೆ, ಹೊಸ ಚಿಂತನೆ ಕಡೆ ಚಿಂತೆ ಆಗ್ತದೆ. ಈ ಸಂದರ್ಭದಲ್ಲಿ ನಾನು ನಿಮಗೆ ಮೊದಲೇ ಹೇಳಿದಂತೆ, ನಾವೊಂದು ಸಂಸಾರಯುತ ಜೀವನವನ್ನು ಮಾಡಿದಾಗ, ಪಾರದರ್ಶಕವಾದ ಜೀವನವನ್ನು ಮಾಡಿದಾಗ ನಾವು ಇವೆಲ್ಲ ಮಕ್ಕಳಿಗೆ ತಿಳಿಸಿಕೊಡಲಿಕ್ಕೆ ಸಾಧ್ಯತೆ ಆಗ್ತದೆ. ಒಂದು ಕಾಲದಲ್ಲಿ ತಾತ ಮುತ್ತಾತಂದಿರು ಈ ಮೊಮ್ಮಕ್ಕಳನ್ನು ಜೋಪಾನ ಮಾಡ್ತಾಯಿದ್ರು. ಮಕ್ಕಳಿಗೆ ಕಾಲ ತಕ್ಕಂತೆ, ಮೊಮ್ಮಕ್ಕಳಿಗೆ ಕಾಲಕ್ಕೆ ಸರಿಯಾಗಿ ಶಿಕ್ಷಣವನ್ನು ಮನೆಯಲ್ಲಿ ಕೊಡ್ತಾಯಿದ್ರು. ಯಾವ ಶಿಕ್ಷಣವನ್ನು? ಬರೀ ಪೆನ್ ಹಿಡಿದು ಬರೆಯೋದು, ಓದೋದು, ಪುಸ್ತಕದಲ್ಲಿ ಏನಿದೆ ಅದನ್ನು ಪರೀಕ್ಷೆಗೆ ಬರುವುದಷ್ಟು ಒಂದೇ ಅಲ್ಲ, ಜೀವನದಲ್ಲಿ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಪರೀಕ್ಷೆಗಳು ಬರ್ತದೆ, ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ನೋವುಗಳು ಬರ್ತದೆ, ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ನೋವುಗಳು ಪರೀಕ್ಷೆಗಳು ಮಾತ್ರ ಅಲ್ಲ, ಸಂತೋಷಗಳು ಕೂಡ ಬರ್ತದೆ. ಒಂದೊಮ್ಮೆ ಸಂತೋಷಗಳು ನಮ್ಮನ್ನು ಯಾವ ರೀತಿ ಕರ್ಕೊಂಡು ಹೋಗ್ತದೆ ಅಂತ ಹೇಳಿದರೆ ವಿಶಾಲವಾದ ಲೋಕಕ್ಕೆ ಕರೆದುಕೊಂಡು ಹೋಗ್ತದೆ. ಹಾಗಾದರೆ ನಾವು ಏನು ಮಾಡೋಣ? ಅಂತಹ ಲೋಕದ ಸಂತೋಷದ ಲೋಕವನ್ನು ನಾವು ನೋಡಬೇಕಲ್ವ? ನೋಡಬೇಕಾದ್ರೆ ನಮಗೆ ಬಹಳ ಬಹಳ ತಾಳ್ಮೆ ಬೇಕು. ತಾಳ್ಮೆಯು ಕೂಡ ಶಿವನೊಲುಮೆಯಿಂದ ಪಡೆಯಲಿಕ್ಕೆ ಸಾಧ್ಯತೆ ಇದೆ. ನಾನು ಹಿಂದೆ ನಿಮಗೆ ಹೇಳಿದಂತೆ,
ಪ್ರಾರ್ಥ ಕಾಲದಲ್ಲಿ ಇದ್ದರೆ ಮಾತ್ರ ಅದು ನಮಗೆ ಭಾಗ್ಯಕ್ಕೆ ಬರ್ತದೆ. ಪ್ರಾರ್ಥ ಕಾಲದಲ್ಲಿ ಏಳದೆ ಇದ್ದರೆ, ನಾವು ಎದ್ದ ತಕ್ಷಣ ಏನಾದರೂ ಸೂರ್ಯ ಹುಟ್ಟಿಬಿಟ್ಟ ಅಂದರೆ ನಮಗೆ ಇನ್ನೇನು ಬೇರೆ ಯೋಚನೆ ಮಾಡಲಿಕ್ಕೆ ಬರೋದಿಲ್ಲ. ಆ ದಿವಸದ್ದು ಲೆಕ್ಕಾಚಾರಗಳು, ಹಣಕಾಸು ಲೆಕ್ಕಾಚಾರ, ಆಫೀಸಿನ ಲೆಕ್ಕಾಚಾರ, ಅಂಗಡಿ ಮುಂಗಟ್ಟುಗಳ ಲೆಕ್ಕಾಚಾರ, ವಾಹನ ವಗೈರೆಯ ಲೆಕ್ಕಾಚಾರಗಳು, ನಮಗಿದೇ ಲೆಕ್ಕಾಚಾರಗಳಿರ್ತದೆ. ನಾವು ಆ ಲೆಕ್ಕಾಚಾರಗಳಿಂದ ಸ್ವಲ್ಪ ಬಿಡುವು ಮಾಡಬೇಕಾದರೆ ಮುಂಚಿತವಾದ ಈ ಒಂದು ವ್ಯವಹಾರದ ಸಾಮ್ರಾಜ್ಯದ ಸಮಯಕ್ಕಿಂತ ಮುಂಚೆ ನಮ್ಮನ್ನೇ ನಾವು ಆಳಿಕೊಳ್ಳಬೇಕು. ನಮ್ಮನ್ನೇ ನಾವು ಸಂಪೂರ್ಣವಾಗಿ ಹತೋಟಿಗೆ ಪಡೆದುಕೊಳ್ಬೇಕು. ಹಾಗಾಗಿ ಅಂಥ ಕಾಲದಲ್ಲಿಯೇ ಎಷ್ಟೊಂದು ಪ್ರಸ್ತುತಿಯಾದಂತಹ ಆ ಶಿವನನ್ನು ಕಂಡಂತಹ ಆ ಒಂದು ಭಾಗ್ಯ ಇಂದಿಗೂ ಕೂಡ ಅಚ್ಚಳಿಯದೆ ಮನಸ್ಸಿನಲ್ಲಿ ಉಳಿದಿರುತ್ತದೆ. ಹಾಗೆ ನಾವೆಲ್ಲ ಬದಲಾಗುವತ್ತ ಸಾಗಬೇಕಾಗಿದೆ. ಬದಲಾಗುವುದಂತ ಹೇಳಿದರೆ ನಾವು ಒಂದೇ ದಿನ ಇಷ್ಟು ಮಟ್ಟದ ಏನು ಹೇಳ್ತಾರೆ ವಾಯುಮಾನ ಇವೆಲ್ಲವೂ ಕೆಟ್ಟೋಗಿದೆ ಅಲ್ವಾ, ಇವೆಲ್ಲ ಒಂದೇ ದಿನ ಬದಲಾಗಲಿಕ್ಕೆ ಸಾಧ್ಯತೆ ಉಂಟ? ನಮ್ಮ ಯಾನ ಅತ್ತ ಕಡೆ ಸಾಗಿದಾಗ ಒಂದರ ಹಿಂದೊಂದರಂತೆ ಬದಲಾವಣೆ ಆಗಲಿಕ್ಕೆ ಸಾಧ್ಯತೆ ಇದೆ. ಇವತ್ತು ನಾವು ಆ ಒಂದು ಮೌಲ್ಯವನ್ನು ಹೇಗೆ ಅಳವಡಿಸ್ಕೊಳ್ಬೋದು ಅನ್ನುವಂಥದ್ದು ನಾನು ಹಿಂದಿನ ಕೆಲವೊಂದು ಎಪಿಸೋಡ್ಸ್ಗಳಲ್ಲಿ ತಿಳಿಸ್ತಾ ಬಂದಿದ್ದೇನೆ. ನಾವು ಪ್ರಾತಃ ಕಾಲದಲ್ಲಿ ಎದ್ದು ಭಗವಂತನನ್ನು ಆ ಶಿವನನ್ನು ಧ್ಯಾನ ಮಾಡುವುದರ ಜೊತೆ ನಾವೆಲ್ಲ ಒಂದು ಸಂಸಾರವನ್ನು ಈ ಜಗತ್ತಿನಲ್ಲಿ ಸಂಸಾರ ಅಂತ ಹೇಳಿದರೆ ಕೇವಲ ನಮ್ಮ ಲೌಕಿಕ ಸಂಬಂಧಿಗಳು ಮಾತ್ರ ಅಲ್ಲ, ನಮ್ಮ ಲೌಕಿಕ ಸಂಬಂಧಿಗಳ ಅಲ್ಲದ ಹೊರ ಜಗತ್ತನ್ನು ಕೂಡ ನಾವು ಅಷ್ಟೇ ಚೆನ್ನಾಗಿ ಸಹೋದರತ್ವ ಸಹೋದರಿಯ ಭಾವನೆಯಿಂದ ನೋಡಬೇಕಾಗಿದೆ. ನಮ್ಮ ಕಣ್ಣುಗಳಿಗೆ ಅಂತಹ ಒಂದು ಚಿಂತನೆಯನ್ನು ಹಾಕಿಕೊಳ್ಳಬೇಕಾಗಿದೆ. ನೋಡುವ ಕಣ್ಣಿನ ದೃಷ್ಟಿಯನ್ನು ಬಹಳ ಚೆನ್ನಾಗಿ ನೋಡಬೇಕಾಗಿದೆ. ಯಾಕೆಂದರೆ ನಮ್ಮ ದೃಷ್ಟಿಯು ಇವತ್ತು ವಿಕಾರದ ದೃಷ್ಟಿಯಾಗ್ತಾ ಇದೆ. ನೋಡುವ ಆ ದೃಷ್ಟಿಯಲ್ಲಿ ಬರುವ ಭಾವನೆ ವಿಕಾರದಿಂದ ಕೂಡಿರಬಾರದು. ಇಲ್ಲಿಯೇ ನಮಗೆ ಒಂದು ರೀತಿಯ ಅಂತರಾತ್ಮಕ್ಕೆ ಗೊತ್ತಾಗ್ತದೆ, ನೀನು ತಪ್ಪು ಮಾಡ್ತಾ ಇದ್ದೀಯಾ, ನೀನು ಇನ್ನು ಮುಂದೆ ಹೀಗೆ ಮಾಡಬೇಡ, ನೀನು ಸುಳ್ಳು ಹೇಳ್ತಾ ಇದ್ದೀಯಾ, ಮತ್ತೆ ಸುಳ್ಳು ಹೇಳಬೇಡ, ನೀನು ಅನ್ಯಾಯವನ್ನು ಮಾಡ್ತಾ ಇದ್ದೀಯಾ, ಅನ್ಯಾಯವನ್ನು ಮತ್ತೆ ಮಾಡಬೇಡ. ನೋಡಿ, ನಾವು ಯಾವ ರೀತಿ ಹೋಗ್ತಾ ಇದ್ದೀವಿ ಅಂತ ಹೇಳಿದರೆ, ಯಾವ ರೀತಿ ನಾವು ಒಂದು ಕಾಲದಲ್ಲಿ ಹೇಳ್ತೀವಿ ಅದು ಮೌಢ್ಯಭೂತವಾದ ಪ್ರಪಂಚ, ಬರೀ ಮೂಢನಂಬಿಕೆಯ ಪ್ರಪಂಚ. ಇಂದೇನಾಗ್ತಾ ಇದ್ದೇವೆ? ಇಂದು ನಾವೆಲ್ಲರೂ ಪದವಿಯ ಸರ್ಟಿಫಿಕೇಟನ್ನು ಕೊಡುವಂಥ ವಿಶ್ವವಿದ್ಯಾಲಯಗಳಿಂದ ಪಡೆದುಕೊಂಡರೂ ಸಹ ನಡೆಯುವ ವೇ ಏನಿದೆ ಅಲ್ವಾ, ಇದು ಬರೀ ಮೂಢನಂಬಿಕೆಯ ಒಂದು ಗೂಡಾಗಿರುತ್ತದೆ. ನೋಡಿ, ಕೂತುಕೊಳ್ಳುವುದನ್ನು ಕೂಡ ನಾವು ದಿಕ್ಕನ್ನು ನೋಡ್ತೇವೆ, ನಿಂತುಕೊಳ್ಳುವುದು ದಿಕ್ಕನ್ನು ನೋಡ್ತೇವೆ, ಹೋಗುವಂತಹದ್ದಕ್ಕೂ ದಿಕ್ಕನ್ನು ನೋಡ್ತೇವೆ. ಪ್ರತಿ ಮನೆಯಲ್ಲಿ ಮೂಲೆ ಮೂಲೆಗಳಲ್ಲಿಯೂ ಕೂಡ ದಿಕ್ಕಿನ ಶಾಸ್ತ್ರಗಳನ್ನು ತಂದು ಹಾಕ್ಕೊಂಡಿದ್ದೇವೆ. ಈ ಎಲ್ಲವನ್ನು ನೋಡುವಾಗ ನಾವು ಎತ್ತ ಸಾಕ್ತಾ ಇದ್ದೇವೆ, ನಮ್ಮ ಆರೋಗ್ಯ ಮತ್ತು ಆಧ್ಯಾತ್ಮ ಯಾವ ಕಡೆ ಸಾಕ್ತಾ ಇದೆ, ಇದರ ಬಗ್ಗೆ ಬಹಳವಾದ ಅಧ್ಯಯನವನ್ನು ಮಾಡಬೇಕಾಗಿದೆ, ಇದರ ಬಗ್ಗೆ ಬಹಳವಾದ ಚಿಂತನೆಯನ್ನು ಮಾಡಬೇಕಾಗಿದೆ. ಆರೋಗ್ಯ ದೃಷ್ಟಿಯಿಂದ ನಾವು ನೋಡುವಾಗ ಆರೋಗ್ಯದಲ್ಲಿ ಏರುಪೇರು ಆದ ತಕ್ಷಣ ನಾವೇನು ಮಾಡ್ತೇವೆ, ವೈದ್ಯರನ್ನು ಕಾಣ್ತೇವೆ. ಅಥವಾ ಏನಾದರೂ ನಮಗೆ ತೊಂದರೆ ಬಂದಾಗ ನಾವು ದೊಡ್ಡ ದೊಡ್ಡ ಪೂಜೆ ಪುರಸ್ಕಾರಗಳಿಗೆ ಇಳಿತೇವೆ. ನಾವು ಇದನ್ನೇ ನಿರಂತರ ದಿನಂಪ್ರತಿ ನಮ್ಮ ದಿನಚರ್ಯದಲ್ಲಿ ಪ್ರತಿದಿನ 1-2 ಗಂಟೆ ನಮ್ಮ ಧ್ಯಾನ ಯೋಗ ನಮ್ಮ ಪ್ರವಚನಗಳಿಗೆ ಮೀಸಲಿಟ್ಟು ನಮ್ಮ ಭವಿಷ್ಯತ್ತನ್ನು ನಮ್ಮ ಭವಿಷ್ಯದ ಮುಂದಿನ ಜೀವನವನ್ನು ಇದರ ಜೊತೆ ರೂಪಿಸಿಕೊಂಡಾಗ ನಾವು ಆಕಸ್ಮಿಕವಾಗಿ ಪಡುವ ತೊಂದರೆಗಳಿಗೆ ನಾವು ಏನಾಗ್ತೇವೆ, ಚಿಂತೆ ನಮ್ಮನ್ನು ಕಾಡುವುದಿಲ್ಲ. ಆರೋಗ್ಯ ದೃಷ್ಟಿಯಿಂದನೂ ಹಾಗೆ ನಾವು ಪ್ರತಿನಿತ್ಯ ಆರೋಗ್ಯದ ಬಗ್ಗೆ ನಾವು ಜಾಗೃತಿಯನ್ನು ವಹಿಸಿದಾಗ ಇಂತಹ ನೋವುಗಳಿಗೆ ನಾವು
ಸ್ಪಂದಿಸೋದಿಲ್ಲ. ಇಂತಹ ನೋವು ನಮ್ಮನ್ನು ಬಹುದೂರದಿಂದ ನಾವು ಬಹುದೂರಕ್ಕೆ ಬಂದುಬಿಡುತ್ತೇವೆ. ಹಾಗಾದರೆ ಆರೋಗ್ಯದ ಭಾಗ್ಯದಲ್ಲಿ ಮತ್ತೊಂದು ತಿಳಿದುಕೊಳ್ಳಬೇಕಾಗಿದೆ. ನಾವು ನೀರನ್ನು ಪ್ರಮಾಣದಲ್ಲಿ ನಾವು ಕುಡಿಯೋದಿಲ್ಲ. ನೀರು ಒಂದು ನಮಗೆ ಆದಿಕಾಲದಿಂದಲೂ ಒಂದು ಚಿನ್ನದಂಥ ಔಷಧ. ಯಾಕಂತೇಳಿದರೆ ಶುದ್ಧವಾದ ನೀರನ್ನು ಕುಡಿಯುವುದರಿಂದ ದೇಹವು ಎಷ್ಟೊಂದು ತಂಪಾಗ್ತದೆ ಅಲ್ವಾ. ನೋಡಿ ಎಷ್ಟೋ ಜನರಿಗೆ ಹೀಟ್ ಆಗ್ತದೆ. ಹೀಟ್ ಅಂತ ಹೇಳಿದರೆ ಬಾಯಲ್ಲಿ ಗುಳ್ಳೆ ಬರ್ತದೆ, ಮತ್ತು ಹೊಟ್ಟೆ ಉರಿ ಶುರುವಾಗ್ತದೆ, ಮತ್ತು ತಲೆನೋವು. ನಾನು ಹಿಂದೆ ಹೇಳಿದಾಗ ಅನೇಕ ರೀತಿಯ ತಲೆನೋವುಗಳು ಬರ್ತದೆ, ತಲೆನೋವು ಬಾಧಿಸ್ತದೆ, ಗಂಟುಗಳ ನೋವು ಬರ್ತದೆ, ಬೆನ್ನು ನೋವು ಬರ್ತದೆ. ವಿಪರೀತ ಕೆಲವರಿಗೆ ಬೆನ್ನು ನೋವು ಇರ್ತದೆ. ನಾವೇನು ಮಾಡ್ತೀವಿ? ಒಂದು ಕಲುಷಿತ ಆಹಾರ, ಇನ್ನೊಂದು ಕಲುಷಿತ ವಿಚಾರಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವಂಥದ್ದು. ಇವೆರಡರಿಂದ ಬಿಡುಗಡೆಯನ್ನು ಹೊಂದಲಿಕ್ಕೆ ನಾವು ಏನು ಮಾಡ್ತೇವೆ? ಏನು ಒಂದು ಸಾಧನೆಯನ್ನು ಮಾಡಬೇಕು, ನಮ್ಮ ಕರ್ಮಗಳಲ್ಲಿ ಏನು ಅಳವಡಿಸಿಕೊಳ್ಬೇಕು ಅದನ್ನು ಅಳವಡಿಸಿಕೊಳ್ಳುವುದಿಲ್ಲ. ಹಾಗಾಗಿ ಆ ನೀರು ಕೂಡ ನಮ್ಮನ್ನು ಕಾಪಾಡ್ತದೆ. ಒಂದು ದೇಹಕ್ಕೆ 3-4 ಲೀಟರ್ ದಿನ ನೀರು ಬೇಕಾಗ್ತದೆ. ನಾವು ಆ ಪ್ರಮಾಣದಲ್ಲಿ ನೀರು ಕುಡಿತೇವ? ಇಲ್ಲ. ನೀರು ನಮ್ಮನ್ನು ಏನು ಮಾಡ್ತೇವೆ? ಸ್ವಲ್ಪ ಕುಡಿತೇವೆ, ಬಿಡ್ತೇವೆ. ಬೇಕಾದಾಗ ಕುಡಿತೇವೆ, ಬಿಡ್ತೇವೆ. ಹೀಗಾದಾಗ ಏನಾಗ್ತದೆ? ನೀರಿನ ಪ್ರಮಾಣ ದೇಹದಲ್ಲಿ ಕಡಿಮೆಯಾದಾಗ ನಾವು ಮತ್ತೆ ಉಷ್ಣ ಅಂತ ಹೇಳ್ತೀವಿ, ನಾವು ಏನು ಹೀಟ್ ಆಗ್ತದೆ ಬಾಡಿ ಅಂತ ಹೇಳ್ತೀವಲ್ಲ, ಅದಕ್ಕೆ ನಾವೇ ಎಡೆ ಮಾಡಿಕೊಡ್ತೇವೆ. ಹಾಗಾದರೆ ನೀರು ಕುಡಿಯೋದು ಹೇಗೆ? ನೀರನ್ನು ನಮಗೆ ಅವಕಾಶ ಇದ್ದಾಗಲೆಲ್ಲ ನೀರು ಕುಡಿಬೇಕು. ನೀರು ಒಂದು ಆಹಾರ ಇದ್ದ ಹಾಗೆ. ಆ ನೀರನ್ನು ಹೇಗೆ ಕುಡಿಯೋದು? ನಾವು ಬೆಳಿಗ್ಗೆ ಏನು ಪ್ರಾರ್ಥ ಕಾಲದಲ್ಲಿ ಹೇಳಬೇಕಂತ ಇದ್ದೀವಲ್ಲ, ಆ ಸಂದರ್ಭದಲ್ಲಿ ಉಗುರು ಚಪ್ಪೆಯಾದಂತಹ ಬಿಸಿ ನೀರನ್ನು ದೇಹಕ್ಕೆ ಕುಡಿಯೋದ್ರಿಂದ ಹೊಟ್ಟೆಯಲ್ಲಿರುವಂತಹ ಎಲ್ಲ ನಮ್ಮ ಶಕ್ತಿಗಳು, ಜೀರ್ಣ ಶಕ್ತಿಗಳಿಗೆಲ್ಲ ಏನಾಗ್ತದೆ? ಒಂದು ಹೊಸ ಚೈತನ್ಯವನ್ನು ಉಂಟು ಮಾಡ್ತದೆ. ನಾವು ಆ ಸಂದರ್ಭದಿಂದ ಕುಡಿಯುವಂಥ ನೀರನ್ನು ರಾತ್ರಿ ಮಲಗುವ ತನಕ ನೀರನ್ನು ಪ್ರತಿ ಗಂಟೆಗೊಮ್ಮೆ ಚೆಕ್ ಮಾಡ್ತಾ ನೀರು ಕುಡಿಯಬೇಕು. ನೀರು ಕಡಿಮೆ ಆಗಬಾರ್ದು. ಇವತ್ತು ಪ್ರಪಂಚದಲ್ಲಿ ನಾನಾ ಕಾಯಿಲೆಗಳನ್ನು ಅನುಭವಿಸುವರಲ್ಲಿ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಬಿಡಿ ಹೇಗಿದ್ದರೂ ಕೂಡ ಅದು ಬಾಧಿಸುವಂಥದ್ದು. ಆದರೆ ಈ ಅನೇಕ 100 ಸಣ್ಣ ಪುಟ್ಟ ಕಾಯಿಲೆಗಳಿಗೆ ನೀರು ಸರಿಯಾಗಿ ಕುಡಿಯದೇ ಇರುವುದೇ ಒಂದು ನಾವು ಆರೋಗ್ಯ ಹದಗೆಡಿಸಿಕೊಳ್ಳಲು ಕಾರಣ. ಆರೋಗ್ಯವನ್ನು ಕೈಕೊಟ್ಟು ಬಿಡುತ್ತದೆ ಅದು ಆರೋಗ್ಯ. ಅದಕ್ಕೆ ತೀರವಾದಂತಹ ನೀರನ್ನು ಕುಡಿಯುವುದು ಕೂಡ ಒಂದು ಉತ್ತಮವಾದ ಬೆಳವಣಿಗೆ. ಹಾಗೆ ನಾನು ಕೆಲವೊಂದು ವಿಚಾರಗಳನ್ನು ಹಿಂದೆ ಮಾತಾಡ್ತಾ ಬಂದಾಗ, ನಮ್ಮ ಭೂತಾಯಿಯ ಗರ್ಭಕ್ಕೆ ಬಂದಂತಹ ನಾವು ನೀವೆಲ್ಲ ಅಂದು ಕೂಡ ಸಣ್ಣ ಮಕ್ಕಳಾಗಿದ್ದವು, ಸಣ್ಣ ಮಗುವಾಗಿದ್ದವು. ಈ ಸಣ್ಣ ಮಕ್ಕಳು ಏನಾಗ್ತದೆ? ದೊಡ್ಡವರಾಗ್ತಾರೆ. ಸಣ್ಣ ಮಕ್ಕಳು ದೊಡ್ಡವರಾಗ್ತಾರೆ. ನಾವು ಕೂಡ ನೀವು ಕೂಡ ಆಗಿದ್ದೇವೆ. ಕಾರಣ ಏನು? ಇಲ್ಲಿಯ ಪಂಚತತ್ವಗಳು, ಪಂಚತತ್ವಗಳು ನಮ್ಮನ್ನು ಈ ಪಂಚೇಂದ್ರಿಯಗಳಿಗೆ ಶಕ್ತಿ ಮತ್ತು ತೇಜಸ್ಸನ್ನು ಚೈತನ್ಯವನ್ನು ಕೊಡುವುದರಿಂದ ನಾವು ಬೆಳೀತೇವೆ. ನಮ್ಮಲ್ಲಿ ಅಂತರಾತ್ಮಕ್ಕೆ ಇವುಗಳು ಒಂದು ರೀತಿಯ ಔಷಧ ಇದ್ದಾಗೆ. ನಾವು ಈ ಪಂಚೇಂದ್ರಿಯವನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳದೇ ಇರುವುದರಿಂದ ಪಂಚತತ್ವಗಳಲ್ಲಿ ನಾವು ನೋವು ಪೆಟ್ಟನ್ನು ಅನುಭವಿಸಬೇಕಾಗ್ತದೆ. ನಾವು ಹಿಂದೆ ಹೇಳಿದಾಗೆ ದೊಡ್ಡ ದೊಡ್ಡ ಕಾಡುಗಳನ್ನು ಕಡಿದು ನಾಶ ಮಾಡಿದ್ದೇವೆ. ದೊಡ್ಡ ದೊಡ್ಡ ಅಣೆಕಟ್ಟುಗಳಿಗೆ ಕಟ್ಟಂತಹ ಎಷ್ಟೋ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳನ್ನೆಲ್ಲ ಒಡೆದೇನು ಮಾಡ್ತಾ ಇದ್ವಿ? ಮನೆಯನ್ನು ಮಾಡ್ತಾ ಇದ್ವಿ. ಇರುವ ಹಳ್ಳ ಕೊಳ್ಳಗಳನ್ನೆಲ್ಲ ಮುಚ್ಚಿ ಅದರ ಮೇಲೆ ಮನೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಕಟ್ಟಡಗಳನ್ನು ಕಟ್ತಾ ಇದ್ದೇವೆ. ಸತ್ಯ, ಕಟ್ಟಡಗಳು ಬೇಕು. ಬೆಳೆಯುವಂಥ ಪ್ರಪಂಚಕ್ಕೆ ಕಟ್ಟಡಗಳು ಕೂಡ ಅನೇಕ ರೀತಿಯ ಒಂದು ಬೆಳವಣಿಗೆಯ ಪೂರಕ ವಾತಾವರಣವನ್ನು ಸೃಷ್ಟಿ ಮಾಡ್ತದೆ. ಆದರೆ ನಾವು ನಾಡನ್ನು ಬೆಳೆಸುವುದರ ಜೊತೆಯಲ್ಲಿ ನಮ್ಮ ಕಾಡನ್ನು ನಾವು ಏನು ಮಾಡ್ತಾ ಇದ್ದೇವೆ? ನಾಶವನ್ನಾಗಿ ಮಾಡ್ತಾ ಇದ್ದೇವೆ. ಇವೆಲ್ಲದರಲ್ಲಿಯೂ ಶಿವಶಕ್ತಿ ಅಡಗಿದೆ, ಶಿವನ ಪರಿಪೂರ್ಣವಾದ ಸಹಕಾರವಿದೆ.
ಪರಿಪೂರ್ಣವಾದಂತಹ ತೇಜಸ್ಸಿದೆ. ಶಿವನ ಮಕ್ಕಳಾದ ನಾವು ಅದನ್ನು ಕಾಪಾಡಿಕೊಳ್ಬೇಕಾದ್ದು ಕೂಡ ಅಷ್ಟೇ, ನಮಗೆ ಜವಾಬ್ದಾರಿ ಇದೆ. ಒಂದು ನಾಟಕವನ್ನು ಮಾಡಲಾಗ್ತದೆ, ನಾಟಕವನ್ನು ಮಾಡುವಾಗ ಅನೇಕ ಕಲ್ಲರ್ ಕಲ್ಲರ್ ಬೆಳಕನ್ನು ಅಳವಡಿಸ್ತಾರೆ, ಒಂದು ವೇದಿಕೆಯನ್ನು ನಿರ್ಮಾಣ ಮಾಡ್ತಾರೆ. ವೇದಿಕೆಯ ಹಿಂಭಾಗಕ್ಕೆ ಬೇಕಾದ ವಿಧ ವಿಧದ ಬಟ್ಟೆಗಳನ್ನು ಅಳವಡಿಸ್ತಾರೆ. ಈ ರೀತಿಯಾದಂಥ ಒಂದು ನೋಡುವಾಗ ಗೊತ್ತಾಗ್ತದೆ, ಇದು ನಾಟಕದ ವೇದಿಕೆ. ನಾವೇನು ಮಾಡ್ತೇವೆ, ನಾಟಕಗಾರರು ಬಂದು ನಾಟಕವನ್ನು ಮಾಡ್ತಾರೆ, ನಾವು ನಾಟಕವನ್ನು ನೋಡ್ತೇವೆ. ನಾಟಕವನ್ನು ನೋಡಿ ಆದ ನಂತರ ನಾಟಕಗಾರರು ಏನು ಮಾಡ್ತಾರೆ, ಅವರು ಕೂಡ ಅವರ ವೇಷವನ್ನು ಕಳಿಸ್ತಾರೆ, ಅವರ ಮನೆಗಳಿಗೆ ತೆರಳುತ್ತಾರೆ. ವೇದಿಕೆಯನ್ನು ನಿರ್ಮಿಸಿದವರು ವೇದಿಕೆಯನ್ನು ಕೂಡ ತೆಗಿತಾರೆ, ಆ ಕಲರ್ ಕಲರ್ ಲೈಟ್ಗಳನ್ನು ಕೂಡ ತೆಗಿತಾರೆ. ಆದರೆ ಏನು ಶಾಶ್ವತವಾಯಿತು, ಆ ಕಲಾವಿದ ಇದ್ದಾನೆ, ನಾಟಕ ಏನಾಗ್ತದೆ, ಶಾಶ್ವತ ಅಲ್ಲ. ಹಾಗೆ ನಾವು ಶಾಶ್ವತವಾಗಿದ್ದೇವೆ, ನಾವು ಅಮರವಾಗಿದ್ದೇವೆ. ನಮ್ಮ ಚಿಂತನೆಗಳು ಪಾರದರ್ಶಕವಾದ ಚಿಂತನೆಗಳಿಗೆ ಅಮರವಾದಂತಹ ಬೆಲೆಗಳಿರ್ತದೆ. ಆದರೆ ಏನಾಯಿತು, ಇಲ್ಲಿ ನಮ್ಮ ನಾಟಕ ತಿಳ್ಕೊಳ್ಬೇಕು. ನಾವು ಏನು ನಾಟಕವನ್ನು ಚೆನ್ನಾಗಿ ಮಾಡ್ತಾ ಇದ್ದೀವ, ನಾವು ಚೆನ್ನಾಗಿ ಅಭಿನಯಿಸ್ತಾ ಇದ್ದೀವ. ಈಗ ನೋಡಿ, ನಾವು ಸೌಂದರ್ಯಕ್ಕಾಗಿ ಎಂತೆಂತಹ ಟಿಪ್ಸ್ಗಳಿದೆ ಇವತ್ತು, ಸೌಂದರ್ಯ ವೃದ್ಧನೆಗಾಗಿ ವೃದ್ಧಿಸ್ತದೆ ದಿನ ದಿನ ಒಂದೊಂದು ರೀತಿ. ಇವತ್ತು ಒಬ್ಬ ವಯಸ್ಸಾದಂಥ ಶರೀರವನ್ನು ನಾವೇನು ಮಾಡ್ಬೋದು, ಅತಿ ಹುಡುಗನಾಗಿ ಮಾಡ್ಬೋದು. ಅಂತಹ ಮೇಕಪ್ಗಳ ಸೆಟ್ಸ್ಗಳಿದೆ ನಮ್ಮಲ್ಲಿ ಇವತ್ತು. ಒಬ್ಬ ವಯಸ್ಸಾದಂತಹ ಯುವ ರೂಪಿ ಹುಡುಗನನ್ನು ಅಥವಾ ಯುವತಿಯನ್ನು ನಾವೇನು ಮಾಡ್ಬೋದು, ಮುದುಕ ಮುದುಕಿಯರನ್ನಾಗಿ ಮಾಡ್ಬೋದು. ಎಲ್ಲ ನಮ್ಮ ಹತ್ರ ವೇಷಭೂಷಣಗಳಿದೆ, ಅಂತಹ ತಂತ್ರಜ್ಞಾನದ ಯುಗದಲ್ಲಿ ನಾವಿದ್ದೇವೆ. ಹಾಗೆ ಅಲ್ವಾ ನಾಟಕ, ನಾವು ಯಾವ ರೀತಿಯಾಗಿ ವೇಷವನ್ನು ಬದಲಾಯಿಸ್ತಾ ಈ ಶರೀರವನ್ನು ಬದಲಾಯಿಸ್ತಾ ಹೋಗ್ಬೋದು. ಆದರೆ ಈ ನಾಟಕ ರಂಗ, ಈ ಪ್ರಪಂಚದ ಭವ್ಯ ವೇದಿಕೆ ಹಾಗೆ ಇರ್ತದೆ, ಹಾಗೆ ಇರ್ತದೆ, ಹಾಗೆ ಇರಬೇಕು. ನನಗಾಗಿ ಒಂದು ಪಾತ್ರ ಮಾಡಲಿಕ್ಕಲ್ಲ, ಅಥವಾ ನಾಟಕಕಾರನಲ್ಲಿ ಹೇಳಿದಾಗೆ ನಾಟಕಗಾರ ಒಬ್ಬ ಅಲ್ಲ, ಅಲ್ಲಿ 10-15 ಮಂದಿ 20 ಮಂದಿ ನಾಟಕಗಾರರು ಇರ್ತಾರೆ. ಒಬ್ಬನಿಗಾದಿಗೆ ವೇದಿಕೆಯನ್ನು ಮಾಡುವುದಲ್ಲ, ಖಾಲಿ 20 ಮಂದಿ ಮಾತ್ರ ಅಲ್ಲ, ಮತ್ತು ಹಿಮ್ಮೇಳದಲ್ಲಿರ್ತಾರೆ 8-10 ಜನ, ಎಲ್ಲರೂ ಸೇರಿ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡ್ತಾರೆ. ಹಾಗಾಗಿ ಈ ಪ್ರಪಂಚದಲ್ಲಿ ನಾವು ಮಾಡುವಂಥ ನಾಟಕ ಕೇವಲ ನನಗಾಗಿ ಮಾತ್ರ ಅಲ್ಲ, ನಮ್ಮೆಲ್ಲ ಬಂಧುಗಳಿಗಾಗಿ. ಹಾಗಾಗಿ ನಾವು ಚೆನ್ನಾಗಿ ನಾಟಕ ಮಾಡುವುದು ಬೇಡವ, ನಾವು ಚೆನ್ನಾಗಿ ನಾಟಕವನ್ನು ಯಾವ ರೀತಿ ಮಾಡಬೇಕಂತ ನಾವು ರಿಹರ್ಸಲ್ ಮಾಡುವುದು ಬೇಡವ, ನಾವು ಆ ದೇವರನ್ನು ನೋಡುವುದು ಬೇಡವ, ಈ ಪ್ರಕೃತಿಯ ಶಕ್ತಿಯನ್ನು ನೋಡುವುದು ಬೇಡವ. ಅದಕ್ಕಾಗಿ ನಾವು ಏನು ಮಾಡಬೇಕು, ಪ್ರತಿ ಕ್ಷಣ ಕ್ಷಣ ನಮ್ಮ ನಾಟಕವನ್ನು ನಾವು ನೋಡಿಕೊಳ್ಬೇಕು. ಹೀಗೆ ನಾನಾ ರೂಪದ ಪ್ರಶಸ್ತಿಗಳನ್ನು ಕೊಡ್ತಾರೆ, ನಾನಾ ಪೀಠಗಳನ್ನು ಹೆಸರಿಡಿಸ್ತಾರೆ. ಹೀಗೆಲ್ಲ ಬೇಕಾದಷ್ಟು ನಮ್ಮನ್ನು ಒಳ್ಳೆಯ ನಾಟಕ ಮಾಡಿದರೆ ಗೌರವಿಸ್ತಾರೆ. ವೀಕ್ಷಕರೇ, ಹೀಗೆ ಸಾಕೋಣ. ಶ್ರೀ ಬಸವ ಟಿವಿಯಲ್ಲಿ ಆರೋಗ್ಯ ಮತ್ತು ಅಧ್ಯಾತ್ಮದ ಅನೇಕ ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲೂ ಹಂಚಿಕೊಳ್ಳೋಣ. ವೀಕ್ಷಕರೇ, ನಿಮಗೆಲ್ಲರಿಗೂ ಶರಣು ಶರಣಾರ್ಥ.